दुड्डु बरली बरदे होगली अब ट्रस्ट राज्य सरकार एन डी आर एफ गे दुड्डु राज्य सरकार इवत्तु बेळे नष्ट आगिदे मळे बंदु फसलेल्ल बरदेने कुयिल आगिरतक्कंतवे एल्ल नष्ट आगिबिट्टिदे ईग ಭತ್ತ ಇರಬಹುದು ರಾಗಿ ಇರಬಹುದು ಕಬ್ಬು ಇರಬಹುದು ಎಲ್ಲ ಅನೇಕ ಬೆಳೆಗಳೆಲ್ಲ ನಷ್ಟ ಆಗಿಬಿಟ್ಟಿದೆ ಮಳೆ ಬಂದು ಕೂಡಲೇ ರೈತರಿಗೆ ಪರಿಹಾರ ಕೊಡ್ತಕ್ಕಂತದನ್ನ ಮಾಡಬೇಕು ಸರ್ವೆ ಮಾಡಿಸಿ ಎಷ್ಟು ನಷ್ಟ ಆಗಿದೆ ಯಾರ್ಯಾರು ಬೆಳೆ ನಷ್ಟ ಆಗಿದೆ ನಾನು ಹಿಂದೆ ರಾಯಚೂರು ಸಿಂಧಗಿಯ ಭಾಗದಲ್ಲೆಲ್ಲ ಭತ್ತದ ಬೆಳೆ ಮಳೆ ಬಂದು ಭತ್ತ ಎಲ್ಲ ಹೋಗ್ಬಿಡ್ತು ಅವರಿಗೆಲ್ಲ ಪರಿಹಾರ ಕೊಟ್ಟಿದ್ದೆ ಆಗ ನಾನು ಪರಿಹಾರ ಕೊಟ್ಟಿದೆ ಅಂತರ ರಾಜ್ಯ ಸರ್ಕಾರ ಕೂಡಲೇ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡುತ್ತೇನೆ ನಂಬರ್ 1 ನಂಬರ್ 2 ರಾಜ್ಯಪಾಲರಿಗೆ ನಾನು ಒತ್ತಾಯ ಮಾಡುತ್ತಾ ಇದೀನಿ ಪತ್ರನು ಬರೀತಾ ಇದೀನಿ ಈ ಸರ್ಕಾರನ ಡಿಸ್ಮಿಸ್ ಮಾಡಬೇಕು ಅಂತ ಯಾಕಂತಂದ್ರೆ ಕಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಒಂದು ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗೆ ಏನಂತಂದ್ರೆ ಈ ಸರ್ಕಾರ 35 ರಿಂದ 40% ಸರ್ಕಾರ यार कंट्राक्टर्स असोसिएशन अंद्रे सरकार भ्रष्टाचार मुळुगोगिबिट्टिदे कॉन्ट्राक्ट तक कॉन्ट्राक्टर 35 40% मंत्री एम एल एगे को नान प्रजावणे फ्रंट पेज बंद नोड़ा नरेंद्र मोदी नकाऊंगा काने दूंगा नकाने दूंगा काऊंगा नकाऊंगा नकाने दूंगा इल्ला पदो सी दिस गवर्नमेंट ने कूडले डिस्मिस माड्बेकु कूडले इष्टोंद कमीशन तकंडिरतक्कंत सरकार नोडे इल्ल जीवन और इलाके हेबिटारे रूरल डेवलपमेंट माइनर इरिगेशन मेजर एंड मीडियम इरिगेशन पीडब्ल्यूडी अर्बन डेवलपमेंट इलाके लंच कमीशन 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 अंत निंतुबिटिदरे बाई तेरकदो नम कल आयता इल्ल केस आयता इल्ल कॉन्ट्राक्ट केस आयता इल्ल कूडले क्रम तक अंत प्राइम मिनिस्टर के पत्र बरदिद्दारे राज्य कॉन्ट्राक्टर असोसिएशन अली केंपण्ण अंत अध्यक्ष और प्रेस भेटीमी टी वी मुद्दे होगी मत सरकार नैतिकवा उड़ी के अधिकार इवे राजीन को गवर्नर कूडले डिसमिस विरोध पक्ष नरेंद्र मोदी ओद चुनाव असेंब्ली चुनाव बंदू सिद्धरामय्य सरकार 10% सरकार अंत इवर 40% सरकार अंत अदारे इवर मेले आपद बंदल बंद मेले इवर सरकार उलि लायक कोट्टवरे हेल्ता यारो बेरे कोट्टवरे हेल्ता 40% को कमीशन नमगे 35-40% कमीशन को पर्सेंटेज हेबिटार यार पर्सेंट को ರೈತರೇ ಅಲ್ಲ
ಕಾಂಗ್ರೆಸ್ನವರು ಅವ್ರನ್ನ ಎತ್ಕಟ್ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ರು ಅಲ್ವಾ, ವಾಪಸ್ ತಗೊಳ್ಳಲ್ಲ ನಾವು ಯಾವ ಕಾರಣಕ್ಕೂ ಅಂತ. ಈಗ ಯಾಕಂದ್ರೆ ಅಂದರೆ ರೈತರು 10 ತಿಂಗಳಿಗೂ ಹೆಚ್ಚು ಕಾಲ ಹೋರಾಟ ಮಾಡಿದ್ದಾರೆ. ನಾವು ವಿರೋಧ ಪಕ್ಷದವರು ಅದನ್ನು ಕಾನೂನು ವಾಪಸ್ ತಗೋಬೇಕು, ಆ ಕಾನೂನುಗಳನ್ನ ರದ್ದು ಮಾಡಿ ಇದ್ದವ್ರೆ ಅಂತ ಹೇಳ್ತಾ ಇದ್ದರು. ಈಗ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ, ವಿರೋಧ ಪಕ್ಷದವರು ಹೋರಾಟಕ್ಕೆ ಜಯ ಸಿಕ್ಕಿದೆ. ನಾನೇನು ಒತ್ತಾಯ ಮಾಡ್ತೀನಿ ಅಂತಂದರೆ, 100 ಜನ ಸತ್ತೋಗಿದ್ದಾರೆ ರೈತರು ಹೋರಾಟದಲ್ಲಿ. ಅವರೆಲ್ಲರಿಗೂ ಕೂಡ ಆ ಸತ್ತವ್ರ ಕುಟುಂಬದವರಿಗೆ 25 ಲಕ್ಷ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ ರೈತರಿಗೆ. ಇಂಥ ರೈತ ವಿರೋಧಿ ಸರ್ಕಾರ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. ಸರ್, ಇಂಥ ಸರ್ ಈ ಹೋರಾಟವನ್ನು ರಾಜಕೀಯ ಒತ್ತಡದ ಕಾರಣಕ್ಕಾಗಿ ಮೂರು ಪ್ರಕರಣಗಳನ್ನು ಅಂದರೆ 3 ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಂಡು ಬಿಜೆಪಿಗೆ ಸೋಲಿನ ಆತಂಕ ಶುರುವಾಗಿತ್ತು, ಆ ಕಾರಣಕ್ಕೋಸ್ಕರವೇ ಈ 3 ಕಾಯ್ದೆಗಳು ವಾಪಸ್ ತಗೊಂಡಿದ್ದು ಅಂತ ಹೇಳಲ್ಲ. ರೈತರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ, ವಿರೋಧ ಪಕ್ಷದವರ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ, ಆಮೇಲೆ ಕೇಂದ್ರ ಸರ್ಕಾರ ಮಣಿದಿದೆ. ಈಗ ಅವರಿಗೆ ಸತ್ಯದ ಅರಿವಾಗಿದೆ. ರೈತರು ನ್ಯಾಯಯುತವಾದಂತ ಬೇಡಿಕೆಯನ್ನ ಈಡೇರಿಸಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ.